ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಮಹತ್ವದ ಬೆಳವಣಿಗೆ ಕುರಿತಾಗಿ ಬಿಎಸ್ವೈ ಮಾತನಾಡಿದ್ದಾರೆ. ಅತೃಪ್ತರ ಬಗ್ಗೆ ಗೊತ್ತಿಲ್ಲ, ಯಾವುದೇ ಆಪರೇಷನ್ ಮಾಡ್ತಿಲ್ಲ ಅಂತ ದೆಹಲಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಸಂಜೆ ಬೆಂಗಳೂರಿಗೆ ಬರ್ತಾ ಇದ್ದೇವೆ ಎಂದಿದ್ದಾರೆ ಯಡಿಯೂರಪ್ಪ. ದೆಹಲಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದು, ನಾವು ಯಾವುದೇ ಆಪರೇಷನ್ ಅನ್ನ ಮಾಡ್ತಾ ಇಲ್ಲ, ಅತೃಪ್ತರ ಬಗ್ಗೆ ಮಾಹಿತಿ ಇಲ್ಲ ಅಂದಿದ್ದಾರೆ. ನಾಳೆ ಸಂಜೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದೇವೆ ಎಂದಿದ್ದಾರೆ ಬಿಎಸ್ ಯಡಿಯೂರಪ್ಪ. ಅತೃಪ್ತರೆಲ್ಲರೂ ಕೂಡ 7 ಜನ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ, ಆದರೆ ಅವರ ಬಗ್ಗೆ ತನಗೇನು ಗೊತ್ತಿಲ್ಲ, ಯಾವುದೇ ಆಪರೇಷನ್ ಮಾಡ್ತಿಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ. ದೆಹಲಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾಳೆ ಸಂಜೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದೇವೆ ಎಂದಿದ್ದಾರೆ ಬಿಎಸ್ವೈ. ಅದ್ಯಾವುದು ನಮಗೆ ಕಲ್ಪನೆ ಇಲ್ಲಣ್ಣ. ನಮ್ಮ ಪಕ್ಷದ ಬೆಳವಣಿಗೆ ಚುನಾವಣೆ ಹತ್ರ ಬಂತು, ನಿನ್ನೆ ಪ್ರಧಾನಿಯವರು ಎಲ್ಲ ಸ್ಪಷ್ಟವಾಗಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಿನ್ನೆ ಸಾಯಂಕಾಲದ ಮೀಟಿಂಗ್ಗಳು ನಡೀತು. ಆ ಮೀಟಿಂಗ್ಗಳಿಗೆ ಎಮ್ ಎಲ್ಎಗಳು ಕರೆದಿರಲಿಲ್ಲ. ಆ ಮೀಟಿಂಗಲ್ಲಿ ಏನೇನು ನಡೀತು ಅದೆಲ್ಲವನ್ನು ಎಮ್ ಎಲ್ ಎಗಳ ಜೊತೆ ಸಮಾಲೋಚನೆ ಮಾಡಿ ಇವತ್ತು ಸಾಯಂಕಾಲ ಅಥವಾ ನಾಳೆ ವಾಪಸ್ ಹೊರಟು, ಇವತ್ತು ನಾಳೆ ಇರಬೇಕು ಅಂತ ಹೇಳಿದೆ. ಇವತ್ತು ಮುಗಿದ್ರೆ ಇವತ್ತೇ ಹೋಗ್ತಾರೆ, ಇಲ್ಲ ನಾಳೆ ಹೋಗಿ. ಯಾರಣ್ಣ ಬಂದಿದ್ದಾರೆ ನನಗಾರು ಹೇಳೋ, ಅವ್ರ ಹೆಸರು ಹೇಳು, ಅದು ಯಾರು ಒಂದು ಭೇಟಿ ಮಾಡು, ಕರ್ಕೊಂಡು ಹೋಗೋ ಭೇಟಿ ಮಾಡು. ಅಲ್ಲದೇ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಅತೃಪ್ತ ಶಾಸಕರು ಡೆಲ್ಲಿಲ್ಲಿದ್ದಾರೆ ಅನ್ನುವಂತ ಸುಳಿವು ಇದುವರೆಗೂ ಮಾಧ್ಯಮದವರು ಕೊಟ್ಟಿಲ್ಲ. ಯಾವುದೇ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾದಲ್ಲಿ ನನಗೆ ಒಂದು ಹೆಸರು ಇದುವರೆಗೂ ಈಚೆಗೆ ಬಂದಿಲ್ಲ. ಇದು ವಾಸ್ತವಿಕ ಸತ್ಯ, ನಮ್ಗೆ ಅದ್ಯಾವುದು ನಮಗೆ ಕಲ್ಪನೆ ಇಲ್ಲಣ. ನಮ್ಮ ಪಕ್ಷದ ಬೆಳವಣಿಗೆ ಚುನಾವಣೆ ಹತ್ರ ಬಂತು, ನಿನ್ನೆ ಪ್ರಧಾನಿಯವರು ಎಲ್ಲ ಸ್ಪಷ್ಟವಾಗಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಿನ್ನೆ ಸಾಯಂಕಾಲದ ಮೀಟಿಂಗ್ಗಳು ನಡೀತು. ಆ ಮೀಟಿಂಗ್ಗಳಿಗೆ ಎಮ್ ಎಲ್ ಎಗಳು ಕರೆದಿರಲಿಲ್ಲ. ಆ ಮೀಟಿಂಗಲ್ಲಿ ಏನೇನು ನಡೀತು ಅದೆಲ್ಲವನ್ನು ಎಮ್ ಎಲ್ ಎಗಳ ಜೊತೆ ಸಮಾಲೋಚನೆ ಮಾಡಿ ಇವತ್ತು ಸಾಯಂಕಾಲ ಅಥವಾ ನಾಳೆ ವಾಪಸ್ ಹೊರಟು, ಇವತ್ತು ನಾಳೆ ಇರಬೇಕು ಅಂತ ಹೇಳಿದೆ. ಇವತ್ತು ಮುಗಿದ್ರೆ ಇವತ್ತೇ ಹೋಗ್ತಾರೆ, ಇಲ್ಲ ನಾಳೆ ಹೋಗಿ. ಯಾರಣ್ಣ ಬಂದಿದ್ದಾರೆ ನನಗಾರು ಹೇಳೋ, ಅವ್ರ ಹೆಸರು ಹೇಳು, ಅದು ಯಾರು ಒಂದು ಭೇಟಿ ಮಾಡು, ಕರ್ಕೊಂಡು ಹೋಗೋ ಭೇಟಿ ಮಾಡು. ಅಲ್ಲದೇ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಅತೃಪ್ತ ಶಾಸಕರು ಡೆಲ್ಲಿಲ್ಲಿದ್ದಾರೆ ಅನ್ನುವಂಥ ಸುಳಿವು ಇದುವರೆಗೂ ಮಾಧ್ಯಮದವರು ಕೊಟ್ಟಿಲ್ಲ. ಯಾವುದೇ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾದಲ್ಲಿ ನನಗೆ ಒಂದು ಹೆಸರು ಇದುವರೆಗೂ ಈಚೆಗೆ ಬಂದಿಲ್ಲ. ಇದು ವಾಸ್ತವಿಕ ಸತ್ಯ.